ಹಲೋ ವೀಕ್ಷಕರೇ, ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರೇನ್ರಿ? ನಾವೆಲ್ಲರೂ ಆರಾಮಿದ್ದೇವೆ ನೋಡ್ರಿ. ನೀವು ಎಲ್ಲರೂ ಆರಾಮಿದ್ದೀರಿ ಅಂತೇಳಿ ತಿಳ್ಕೊತೀನಿ. ನಾನು ಈಗ ಇಡುವೆ ಸ್ಟಾರ್ಟ್ ಮಾಡಿ ನೋಡ್ರಿ. ಇವತ್ತಿನ ಇಡುವೆ ಯಾವ ರೀತಿ ಹೋತು ಅಂತ ನೋಡೋಣ ಬರ್ರಿ. ಅಲ್ಲಾಗ ಕಸ ತೆಗ್ಯಾಕ ಬಂದಿದ್ದೇವೆ ನೋಡ್ರಿ. ಎಷ್ಟೊಂದು ಹೆಣ್ಮಕ್ಳು ಅದಾರಂತ ಅನ್ಬೋದ್ರಿ ನೀವು. ಕರ್ನೆ 25 ಮಂದಿ ಹೆಣ್ಮಕ್ಳು ಅದಾರ ನೋಡ್ರಿ. ಇದ್ರಾಗೆ 3 ಊರಿನ ಮಂದಿ ಅದಾರ್ರಿ. ಎಲ್ಲರೂ ಈಗ ಊಟ ಮಾಡಿ ಕಸ ತೆಗ್ಯಾಕತ್ತಿದ್ದೇವೆ ನೋಡ್ರಿ. ಕಸ ತೆಗೆಯೋದು ಭಾಳ ಐತಿ, ಇದು ಅಲ್ಲ, ಅದಕ್ಕಾಗಿ ನೋಡ್ರಿ. ಅದ್ರಾಗೊಂದು ಹುಲ್ಲ ಸಣ್ಣಗೊಂದು ಭಾಳ ಐತಿ, ಅದ್ರಾಗೆ ಒಂದು ಪಟ ಪಟ ಆಗಂಗಿಲ್ಲ ಆಗೈತಿ, ಎಲ್ಲರೂ ಉರ್ಕಸಂಗಿಲ್ಲ ಆಗೈತಿ. ಅದಕ್ಕಾಗಿ ಮಂದಿಗೆ ಹೆಣ್ಮಕ್ಳಿಗೆ ಭಾಳ ಹೇಳ್ಯಾರ ಅದಕ್ಕಾಗಿ ನೋಡ್ರಿ. ಈ ಕಡೆ ಎಲ್ಲ ಅಲ್ಲ ಐತಿ, ಮತ್ತೊಂದು ಕಡಿಮೆ ಐತಿ, ಅದು ಹಸಿರು ಕಾಣ್ತಿತ್ತು ನೋಡ್ರಿ. ಅಲ್ಲಿ ತನ ಅಲ್ಲೇ ಎಲ್ಲ ಕಡೆದು ಇವ್ರು ಹೆಣ್ಮಕ್ಳು ನಮ್ಮ ಗ್ರೂಪ್ ಹೆಣ್ಮಕ್ಳು ಇಷ್ಟ ಮಂದಿ ಇಲ್ಲಿ ತನ ಇದೇವಲ್ಲ, ಇಲ್ಲಿ ತನಕ ಮಾತ್ರ ನೋಡ್ರಿ. ಆ ಕಡೆ ಒಂದು ಗ್ರೂಪ್ ಕಾಣ್ತೈತಿ, ಈ ಕಡೆ ಒಂದು, ಈ ಕಡೆ ಒಂದು. ನಮ್ಮ ಗ್ರೂಪ್ ಹಿಡ್ಕೊಂಡು ನಮ್ಮ ಹಿಡ್ಕೊಂಡು 3 ಗ್ರೂಪ್ ಅದಾವ ನೋಡ್ರಿ. ನೋಡ್ರಿ ಇವು ಚೀಲ್ನಾಗ ಹಾಕೋದ ನೋಡ್ರಿ. ಚೀಲ್ನಾಗ ತಳಗ ಒಕ್ಕಡ್ದೆ ಅಂದ್ರ ಹತ್ತದ ತಳಿ ಚೀಲ್ ಹೋಗಿ ಕೊಟ್ಟರು ಮಾಲಕರು. ಚೀಲ್ನಾಗ ಹಾಕ್ಲಿಟ್ಟಿದ್ದೇವ್ರಿ. ಇವು ಕಾಂತಿ ಚೀಲ್ಗಳದಾವ, ಅದ್ರಾಗ ಹಾಕ್ಲಿತ್ತಿದ್ದೇವೆ ನೋಡ್ರಿ. ಹುಲ್ಲ ಕಸ ತೆಗ್ದು ಹಿಂಗೆ ಇರ್ತಾವಲ್ಲ ತಳಗಿಟ್ಟೇವು ಅಂದ್ರೆ ಅಲ್ಲೇ ಹತ್ತುಗೊತ್ತದ ಮತ್ತು ಸಣ್ಣಂದ ಅಂತೇಳಿ ಇದ್ರಲ್ಲಿ ತೆಗಿಬೇಕಾಗ್ತದ. ಒಳಗೆ ಒಂದೊಂದು ಕೊಂಬಿ ಇರ್ತಾವಲ್ರಿ. ಇದ್ರಾಗ ಹಾಕದ್ರಿ ಹಿಂಗ ಕರ್ನಿ ಅಲ್ಲ ಒಂದ್ ಸ್ವಲ್ಪ ಕೊಂಬ್ ನೋಡಿ ನೋಡಿ ತೆಗಿಬೇಕಾಗ್ತದ್ರಿ. ಈಗ ಕಸ ತೆಗಿಯಾಕತ್ತಿದ್ವಿ, ಬೆಲ್ಲ ಸ್ಟಾರ್ಟಿಗೆ ಐತಿ ನೋಡ್ರಿ ಕಸ ತೆಗಿಯೋದು. ಹಿಂಗ ಚಾರಿ ಬೀಳ್ತಾವ ನೋಡ್ರಿ. ಹಿಂಗ ಚಾರ ಕುಟ್ಲಕ್ ಬರಲ್ಲ, ಚಿಕ್ಕ ಚಿಕ್ಕ ಬೋದಿನ ಮ್ಯಾಗ ಕುತ್ರ ನಡಿತೈತಿ. ದಮ್ ಇದ್ದವ್ರಿಗೆ ಒಂದ್ ಸ್ವಲ್ಪ ಕುಂಡ್ರಾಕ ಬಹಳ ಇದನ್ನೇ ಆತೈತಿ, ಪ್ರಾಬ್ಲಮ್ ಆಗ್ತೈತಿ. ಏನ್ ಮಾಡ್ಬೇಕು, ಏನೇಬೇಕಾತೈತಿ. ನಿನ್ನೆ ಇಡುವೆ ಕಂಟಿನ್ಯೂ ಮಾಡಾಕತ್ತೀನಿ ನೋಡ್ರಿ. ನಿನ್ನೆ ಇಡುವೆ ಐತಿದು ನೋಡ್ರಿ. ಮಳಿ ಅಂತೂ ಸಣ್ಣಗೆ ನಿನ್ನೆ ಹಿಡ್ಕೊಂಡು ಚಿಟ್ 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 ಸಣ್ಣಗೆ ಹತ್ತಿ ಬಿಟ್ಟೈತಿ. ಅಂಥದ್ದಾಗೆ ನೀನೇ ಒಂದು ಸ್ವಲ್ಪ ಸರು ಬಿಟ್ಟು ಸರುವ ಒಂದು ಸ್ವಲ್ಪ ಬರ್ತಿತ್ತು, ಒಂದು ಸ್ವಲ್ಪ ನಿಂತಿರ್ತಿತ್ತು. ಹಾಗೆ ಮ್ಯಾಗ ಕಾದ್ಗವಚ್ಕೊಂಡು ಹಾಗೆ ತೆಗ್ದಿದ್ದೆವು ಕಸ ಅಲ್ಲಾಗ. ಇವತ್ತು ಬಿ ಇವತ್ತಂತೂ ಸಾರ್ಕನೆ ಟಿಪ್ 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 ಮಳೆ ಬರ್ಲಿಕ್ಕೆ ಹತ್ಬಿಟ್ಟೈತಿ ನೋಡ್ರಪ್ಪ. ಇವತ್ತೇನು ಮಾಡ್ತೀನಿ ಗೊತ್ತಿಲ್ಲ ಕರ್ನೆ. ಅವ್ರಾಸ್ಬೇಕ್ರಿ ಇಲ್ಲಿವಾದ್ರೆ ಹೆಣ್ಮಕ್ಳು ಅಂತಾರ ಇಂಥ ಅಷ್ಟೊಂದು ಮಳೆ ಹತ್ತೈತೇನು ನಿಮ್ಗೆ ಅಂತೇಳಿ ಅಂತಿರ್ತಾರೆ. ಅವ್ರಾಸ್ ಕುಂಡಿರ್ಬೇಕು, ಇತ್ತಂದ್ರೆ ಹೋಲಕ್ಕೆ ಬರ್ತೈತಿ, ಇರ್ಲಿಕ್ಕಾದ್ರೆ ಮನ್ಯಾಗ ಇರಾಕ ಬರ್ತೈತಿ ನೋಡ್ರಿ. ಯಾವ ರೀತಿ ಬಂದೈತೆ ಅಲ್ಲ ನಮ್ಮ ಮನೆ ಮುಂದಿಂದು ಕಬ್ಬ ಅಲ್ಲ. ಈ ಕಡೆ ಸಣ್ಣ ಜೋಳ ಹಾಕ್ಯಾರ, ಅದು ಇದಕ್ಕೆ ತಿಂತಾವ ಅಂತೇಳಿ ಕೊಳ್ಗೋಳು ಅಂತ ಆ ಕಡೆ ಹೋಗ್ತಾವ ಅಲ್ಲಿನ ಕಡೆ ಅಂತೇಳಿ. ಯಾವ ರೀತಿ ಕಾಣಾಕತ್ತೈತಿ ನೋಡ್ರಿ ನಮ್ಮ ಟಪ್ಪೇರಿ ನೋಡ್ರಿ. ನೋಡ್ರಿ ನಮ್ಮ ವಿಳಾಸ ಜಳಕ ಮಾಡ್ಲಾಗತ್ತ ನೋಡ್ರಿ. ಪಲ್ಯಕ್ಕ ಸೋಯಾಬೀನ್ ಪಲ್ಯ ಮಾಡ್ಬೇಕು ಅನ್ನಾಕತ್ತೀನಿ ನೋಡ್ರಿ. ಸೋಯಾಬೀನ ಸೋಯಿಸ್ ಕಿಶಿಂದ ಎಲ್ಲ ಹಿಂಡಿ ಇಟ್ಕೊಂಡೀನಿ. ಸೋಯಾಬೀನ್ ಪಲ್ಯ ರೀ, ಒಂದು ಸ್ವಲ್ಪ ರಸ ಇಟ್ಟು ಮಾಡ್ಬೇಕನ್ನಾಕತ್ತಿದ್ದೆ ರೀ. ಇಲ್ಲಿ ನೋಡ್ರಿ ಈಗ ಉಳ್ಳಿಗಡ್ಡಿ, ಟೆಮೆಟೊ, ಬೆಳ್ಳುಳ್ಳಿ, ಶುಂಠಿ, ಅಲ್ಲ ರೀ ಎಲ್ಲ ನಾನು ಕೊಯ್ಕೊಂಡು ಇಟ್ಕೊಂಡೀನಿ. ಈಗ ಇದೊಂದು ಸ್ವಲ್ಪ ಕೊಬ್ಬರಿ ಅಂತೆಲ್ಲ ಸ್ವಲ್ಪ ಗರಂ ಮಾಡ್ಬೇಕು ರೀ. ಕೊಬ್ಬರಿ ಉಟ್ಕೊಂಡು ಈಗ ಉಳ್ಳಿಗಡ್ಡಿ ಒಂದು ಸ್ವಲ್ಪ ಉಟ್ಕೋಬೇಕು ರೀ. ಎಲ್ಲ ಹುರ್ಕೊಂಡೆ ನೋಡ್ರಿ, ಹುರ್ಕೊಂಡೈತಿ. ಈಗ ಸಣ್ಣ ಮಾಡ್ಕೊಂಡು ಮಿಕ್ಸರ್ದಾಗ ಸಣ್ಣ ಮಾಡ್ಕೊಂಡು ಬರಬೇಕು. ಮಸಾಲೆ ಸಣ್ಣ ಮಾಡ್ಕೊಂಡು ಬಂದೈತಿ ನೋಡ್ರಿ ಮಸಾಲೆ. ಅದ್ರಾಗ ಕೊತ್ತಂಬರಿ ಎಲ್ಲ ಸಣ್ಣ ಮಾಡೈತಿ. ಈಗ ನಾನು ಮಾಡ್ತೀನಿ ಪಲ್ಲೆ ನೋಡಿ ಫ್ರೆಂಡ್, ಯಾವ ರೀತಿಯಾಗಿದೆ ಅಂತ. ನಮ್ಮದು ಸೋಯಾಬೀನ್ ಪಲ್ಯ ರೀ, ಈ ರೀತಿ ಬಿ ಮಾಡ್ಕೊಂಡು ದೇವ್ರಿ ನಾನು ಇಷ್ಟೊಂದು ಮಾಡಿ ನೋಡ್ರಿ. ಸ್ಮೆಲ್ ಅಂತೂ ಇಷ್ಟೊಂದು ಭಾರಿ ಬರಾಕತ್ತೈತ್ರಿ, ಅಷ್ಟೊಂದು ಭಾರಿ ಬರಾಕತ್ತೈತಿ ನೋಡಿದ್ರೆ ತಿನ್ಬೇಕಪ್ಪ ನಾಗ ಅನಿಸಾಕತ್ತೈತಿ ನೋಡ್ರಿ. ಈಗ ರೆಡಿ ಆಯಿತು, ಇನ್ನು ಬಟ್ಟೆ ಅತ್ತ ಎಲ್ಲ ಒಗಿತೀನಿ ಅಂತ ಹೋಗೋದು. ಈಗ ತಯಾರಾಗ್ತೀನಿ. ಮಳೆ ಅಂತೂ ಇನ್ನು ಸಣ್ಣಗೆ ಬರಲೇಕತ್ತದೆ ನೋಡೋಣ್ರಿ. ಹೆಣ್ಮಕ್ಳು ಫೋನ್ ಬಂದ್ರ ಗೊತ್ತಿನ ದಗದಕ್ಕೆ, ಬರಲಿಲ್ಲ ಅಂದ್ರೆ ಇಲ್ಲ. ಮಟನ್ ಹೆಂಗಿರ್ತೈತಿ ನೋಡ್ರಿ, ಮಟನ್ ಸಗತ್ಲೆ ಇದು ವಾಸಂತೂ ಗಮ್ 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 ಬರಾಕತ್ಬಿಟ್ಟೈತ್ರಿ. ಎಷ್ಟೊಂದು ಮಸ್ತ್ ಆಗೈತೆ ನೋಡ್ರಿ.
ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊತೀನಿ. ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ, ಲೈಕ್ ಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಕೂಡ ನಿಮ್ಮ ಫ್ಯಾಮಿಲಿ ಕೂಡ ನಮ್ಮ ವಿಡಿಯೋ ಶೇರ್ ಮಾಡ್ಕೋರಿ, ಅವರು ನೋಡಲಿ, ಸಪೋರ್ಟ್ ಮಾಡಲಿ. ಫಸ್ಟಾಗಿ ನೋಡೋರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡಿರಿ. ಪಕ್ಕದಲ್ಲಿರೋದು ಬೆಲ್ ಬಟನ್ ಆನ್ ಮಾಡಿರಿ. ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಂಡ್ರಿಂದ ನಮ್ಮ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾವ. ನಾವು ಯಾವುದೇ ವಿಡಿಯೋ ಹಾಕಲಿ ಪಟ್ ಅಂತ ತಲುಪ್ತಾವ ನೋಡ್ರಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಏನ್ವರೆಗೆ ಇಡುವೆ ನೋಡ್ರಿ, ನಮ್ಮ ಇಡುವೆ ಹೆಂಗ ಅನ್ನಿಸ್ತಂತ ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸ್ರಿ. ಇವತ್ತಿನ ಇಡುವೆ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ, ಮತ್ತೆ ನೆಕ್ಸ್ಟ್ ಇಡುವೆದಾಗ ಸಿಗೋಣಂತ. ಬಾಯ್ ಬಾಯ್.